ಕಲಗಟ್ಟಿ ಪಟ್ಟಣದಲ್ಲಿ ಮಾಚಾಪುರ ಬಳಿ ಇರುವ ಕೆರೆಯಲ್ಲಿ ಇಂದು ಈಜಲು ಹೋಗಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಕಲಗಟ್ಟಿ ಪಟ್ಟಣದ ಗಣೇಶ್ ಗೌಳಿ ಎಂಬಾತ ಮಧ್ಯಾಹ್ನ 2 ಗಂಟೆ ಈಜಲು ಹೋಗಿದ ಎನ್ನಲಾಗಿದ್ದು, ಕೂಡಲೇ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ದಳ ಸಿಬ್ಬಂದಿ 2 ಗಂಟೆಗಳ ಕಾಲ ಶೋಧದ ನಂತರ ಮೃತದೇಹ ಸಿಕ್ಕಿದ್ದು, ಕೂಡಲೇ ಕಲಗಟ್ಟಿ ತಾಲೂಕು ಆಸ್ಪತ್ರೆಗೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಘಟನಾ ಸ್ಥಳಕ್ಕೆ ಮಾಜಿ ಸಚಿವರಾದ ಸಂತೋಷ್ ಲಾಡ್ ಆಗಮಿಸಿ ಮೃತನ ಕುಟುಂಬಕ್ಕೆ ಸ್ವಾಂತನ ಹೇಳಿದರು. ವೆರಿ ಅನ್ಫಾರ್ಚುನೇಟ್, ದೇವರವರಿಗೆ ಶಕ್ತಿ ಕೊಡಲಿ. ಇಂಥ ಒಂದು ಲಾಸ್, ಎಸ್ಪೆಷಲಿ ಈ ವಯಸ್ಸಲ್ಲಿ ತಂದೆ ತಾಯಿ ಅವ್ರು ಹೆಂಗೆ, ಇಟ್ಸ್ ಅನ್ ಇಂಪಾಸಿಬಲ್, ಇಟ್ಸ್ ಅ ಬಿಗ್ಗೆಸ್ಟ್ ಲಾಸ್ ಫಾರ್ ದ ಫ್ಯಾಮಿಲಿ ಅನ್ಸುತ್ತೆ. ದೇವರವರಿಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ.